परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीरामे सुगुणग्रामे रमारामे मनोरमे सत्कामे रमतां नृन्मे वात्तकामे समुत्तमे अनधित्यमहाभाष्यं व्याख्यातं यदनुग्रहात् वन्दे तं विधिना सत्यनिधिं सज्ञानसिद्धये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुभारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुभ्ये श्रीगुरुभ्यो नमः सत्याभिनवतीर्थ श्रीपादगळवरु पुनः ಕಾಶಿ ಯಾತ್ರಾ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಗುರು ಮಹಾತ್ಮ್ಯವನ್ನು ಹೇಳ್ತಾ ಇದ್ದಾರೆ. ಪ್ರಣತ ಅಂತ ಒಂದು ನದಿ ಇದೆ, ಆ ನದಿ ಅದು ಪ್ರಣತ ಜನರನ್ನೆಲ್ಲ ಉದ್ಧಾರ ಮಾಡತಕ್ಕಂತಹ ನದಿ. ಪ್ರಣತ ಜನರನ್ನೆಲ್ಲ ಅವರು ಏನೇನು ಬೇಡ್ತಾರೋ ಅದನ್ನೆಲ್ಲ ಕೊಡ್ತಕ್ಕಂತಹ ನದಿ, ಅದಕ್ಕೆ ಪ್ರಣೀತ ಅಂತ ಕರೀತಾರೆ. ಆ ಪ್ರಣೀತ ಎನ್ನುವ ನದಿಯನ್ನು ದಾಟಿ ಮುಂದೆ ನರ್ಮದಾ ನದಿಗೆ ಹೋಗ್ತಾರೆ. ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿದಾಗ ರೋಮಾಂಚವಾಗುತ್ತೆ ಅಂತೆ ಸ್ವಾಮಿಗಳು. ಏನು, ನಾವು ಎಲ್ಲಿ ಇದ್ದೀವಿ, ಈ ದೇಶಕ್ಕೆ ಬರುವುದು ಕನಸಿನಲ್ಲೂ ಕಂಡಿರಲಿಲ್ಲ, ನಮ್ಮ ಗುರುಗಳ ಅನುಗ್ರಹದಿಂದ ಈ ತರಹ ಆಯಿತು, ನಾವು ನರ್ಮದೆ ಸ್ನಾನ ಮಾಡಿದ್ವಿ ಅಂತ. ಅಲ್ಲಿಂದ ಯಮುನಾಂ ನೀರಜೀವನಾಂ ಯಮುನಾ ನದಿಗೆ ಹೋಗ್ತಾರೆ. ಆ ಯಮುನಾ ನದಿ ಸೂರ್ಯ ಸುತೆ ಕಪ್ಪಾದ ನೀರು ಭಗವಂತನ ವಿಹಾರವಾದ ಸ್ಥಳಗಳಿಂದ ಕೂಡಿರತಕ್ಕಂತಹ ಮಹಾನದಿ. ಆ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಅಲ್ಲಿಂದ ಮುಂದೆ ಪ್ರಯಾಗ ಕ್ಷೇತ್ರಕ್ಕೆ ಹೋಗ್ತಾರೆ. ಪ್ರಯಾಗ ಕ್ಷೇತ್ರದ ಮಹಿಮೆ ಭಾರಿ ಹೇಳಿದ್ದಾರೆ. ತೀರ್ಥ ರಾಜ ಹೆಸರದ ಗಂಗಾ ಯಮುನಾ ಗುಪ್ತವಾಗಿ ಸರಸ್ವತಿ ಮೂರು ನದಿಗಳ ಸಂಗಮ, ತ್ರಿವೇಣಿ ಸಂಗಮ. ಆ ತ್ರಿವೇಣಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರು ಸ್ವರ್ಗವನ್ನು ಇರ್ತಾರೆ, ಯಾರಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತೊಂದು ಮಾತಿದೆ. ಅಂತಹ ತ್ರಿವೇಣಿ ಸಂಗಮ ತೀರ್ಥ ರಾಜ ಅಂತ ಕರೆಸಿಕೊಳ್ತಕ್ಕಂಥದ್ದು ಬ್ರಹ್ಮದೇವರು ಯಜ್ಞ ಮಾಡಿದ ಸ್ಥಳವಾದದ್ದರಿಂದ ಅದು ಅದಕ್ಕೆ ತ್ರಿವೇಣಿ ಸಂಗಮ, ಅದಕ್ಕೆ ಪ್ರಯಾಗ. ಆ ತ್ರಿವೇಣಿ ಸಂಗಮಕ್ಕೆ ಪ್ರಯಾಗ ಅನ್ನೋ ಹೆಸರಿದೆ. ಬ್ರಹ್ಮದೇವರು ಯಾಗ ಮಾಡಿದ ಸ್ಥಳ, ಆದ್ದರಿಂದ ಅದನ್ನು ಪ್ರಯಾಗ ಅಂತ ಕರೀತಾರೆ. ಇಂತಹ ಈ ಪ್ರಯಾಗಕ್ಕೆ ಬಂದಿದ್ದಾರೆ. ಅಲ್ಲಿ ಸ್ನಾನ ಮಾಡುವಾಗ ಅವರಿಗೆ ಆನಂದ ಏನಾಗಿದೆ ಅದಕ್ಕೆ ಅವಧಿಯೇ ಇಲ್ಲ. ಅಂತಹ ಒಂದು ಆನಂದವನ್ನು ಪಡೆದು ಮತ್ತೆ ಮತ್ತೆ ಈ ಆನಂದಕ್ಕೆ ಕಾರಣರಾಗಿರತಕ್ಕಂತಹ ಸತ್ಯರಾತ್ರರನ್ನು ಸ್ಮರಣೆ ಮಾಡಿಕೊಳ್ತಾರೆ. ನೋಡಿ, ಇವರು ಗುರುಗಳ ಒಂದು ಮಾತಿನ ಮೇಲೆ ಅವರ ಸಂಕಲ್ಪದ ಮೇಲೆ ವಿಶ್ವಾಸವಿಟ್ಟು ಗುರುಗಳ ಸ್ಮರಣೆ ಮಾಡ್ತಾ ಹೊರಟಿರ್ತಕ್ಕಂಥವ್ರು. ಎಂದು ಯಾವ ಊರು ಸೇರಬೇಕು ಯಾವ ಊರು ಸೇರ್ತೇವೆ ಅಂತನೋ ನಿರ್ಧಾರ ಇಲ್ಲ. ಆದರೆ ಆಕಸ್ಮಿಕವಾಗಿ ಇವರು ಅಲ್ಲಿ ಬಂದಾಗ ಇವರು ಯಾವ ತಿಥಿಗೆ ಅಲ್ಲಿ ಬಂದಿದ್ದಾರೆ ಅದೇ ತಿಥಿ ಹಿಂದಿನ ಯುಗದಲ್ಲಿ ದ್ವಾಪರ ಯುಗದಲ್ಲಿ ಧರ್ಮರಾಜ ಅದೇ ತಿಥಿಗೆ ಬಂದಿದ್ದಾರೆ. ಅಂದರೆ ಧರ್ಮರಾಜ ಎಂದು ಆ ಊರಿಗೆ ಬಂದ ಅಂದಿನಿಂದ ಮೂರನೆಯ ದಿನದಲ್ಲಿ ಮಕರ ಸಂಕ್ರಮಣ, ರವಿ ಮಕರ ರಾಶಿಗೆ ಬರ್ತಾ ಇದ್ದ. ಆ ಇವರು ಹೋದ ಮೂರನೆಯ ದಿನಕ್ಕೆ ಸರಿಯಾಗಿ ಮಕರದಲ್ಲಿ ರವಿ ಬಂದಿದ್ದಾನೆ. ಮಕರ ಸಂಕ್ರಮಣ ಪ್ರಯಾಗ ಸ್ನಾನ ಆ ಮಕರ ಮಾಸದಲ್ಲಿ ಬಹಳ ವಿಶಿಷ್ಟ. ಧರ್ಮರಾಜ ತಾನು ಅನೇಕ ಮನೆಗಳನ್ನು ಅಲ್ಲಿ ಕಟ್ಟಿಸಿದ, ಅಂದರೆ ತಕ್ಷಣದಲ್ಲಿ ಕಟ್ಟಲಿಕ್ಕೆ ಸಾಧ್ಯವಾಗಿರತಕ್ಕಂತಹ
ಡೇರೆ ಮುಂತಾದವುಗಳನ್ನು ಮಾಡಿಸಿದ ಶಿಲ್ಪಿಗಳಿಂದ ಅಂತ ಇದೆ. ಆ ತರಹ ಇವರು ಕೂಡ ಕೋನೇರಿ ಆಚಾರ್ಯ ಮೊದಲಾಗಿರ್ತಕ್ಕಂಥವರ ಮನೆಗಳೆಲ್ಲ ಸುತ್ತು ಶೋಭಿಸ್ತಾ ಇದೆ. ಅಲ್ಲಿ ಇದ್ದಾರೆ ಸತ್ಯಾಭಿನವ ತೀರ್ಥ ಶ್ರೀಪಾದಗಳವರು. ಮೊದಲು ಆ ನದಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಮೈ ರೋಮಾಂಚವಾಗಿದೆ, ಗಂಗಾ ಸ್ನಾನವಾಯಿತು ಅಂತ ಹೇಳಿ. ನಿತ್ಯದಲ್ಲಿ ಇವರು ತ್ರಿವೇಣಿ ಸಂಗಮ ಸ್ನಾನ ಮಾಡ್ತಾನೆ ಅಂತಾರೆ. ಯಾಕೆ ಅಂದರೆ ಮಧ್ವೋಕ್ತಿ ದ್ಯುರಜಿ ಜಯಾರ್ಯ ಶುಭವಾಕ್ ಶೂರ್ಯಾತ್ಮಜ ಸಂಗಮೇ ವ್ಯಾಖ್ಯಾ ಸ್ನಾನ ಮಹೋ ವಿಧಾಯ ಗೃಹರೇ ಪ್ರಾಪ್ಯ ಪ್ರಸಾದಂ ಪರಂ. ಮಧ್ವಾಚಾರ ಗ್ರಂಥಗಳೇನಿದೆ ಅದು ಗಂಗಾ ನದಿ, ಟೀಕಾಕೃತ್ಪಾದರ ಗ್ರಂಥಗಳೆಲ್ಲ ಯಮುನಾ ನದಿ, ಅವುಗಳ ಸಂಗಮದಲ್ಲಿ ವ್ಯಾಖ್ಯಾನವೆಂಬ ಸ್ನಾನ, ಪಾಠ ಪ್ರವಚನವೆಂಬ ಸ್ನಾನವನ್ನು ಮಾಡತಕ್ಕಂಥವ್ರು. ಅದಕ್ಕಿಂತ ಮಿಗಿಲು ಗಂಗಾ ನದಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದರೆ ಅದರಿಂದ ಅಂತಃಕರಣ ಶುದ್ಧಿ. ಇದು ಸಾಕ್ಷಾತ್ ಅದರ ಮುಂದಿನ ಅವಸ್ಥ ಜ್ಞಾನ, ಜ್ಞಾನವನ್ನು ತಂದುಕೊಡತಕ್ಕಂಥದ್ದು ಈ ಮಧ್ವಶಾಸ್ತ್ರ ಪ್ರವಚನ. ಅದರಲ್ಲಿ ಪ್ರತಿನಿತ್ಯ ಸ್ನಾನ ಮಾಡತಕ್ಕಂತಹ ಈ ಮಹಾಸ್ವಾಮಿಗಳಿಗೆ ಗಂಗಾ ಸ್ನಾನವಾಗಿದೆ. ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿ, ಎಲ್ಲ ಕಡೆ ತುರಸ್ಕರ ಹಾವಳಿ, ಅಂತಹದ್ದರಲ್ಲಿ ಈ ಸ್ನಾನವಾಗಿದೆ ಅಂತ ಬಹಳ ಸಂತೋಷವಾಯಿತು. ಅಲ್ಲೇ ತುಂಬ ದಿನ ಇದ್ದಾರೆ, ಮಕರ ಸಂಕ್ರಮಣ ಎಲ್ಲ ಮುಗಿದಿದೆ. ಅನಂತರದಲ್ಲಿ ಫಾಲ್ಗುಣ ಮಾಸದವರೆಗೂ ಕೂಡ ಅಲ್ಲೇ ಇದ್ದಾರೆ. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಏಳಬೇಕು, ಸ್ನಾನ ಮಾಡಬೇಕು, ಜಪ ಮಾಡಬೇಕು, ದಾನ ಮಾಡಬೇಕು, ಮಧ್ವಶಾಸ್ತ್ರ ಪ್ರವಚನ ಮಾಡಬೇಕು, ದೇವರ ಪೂಜಾ, ಬ್ರಾಹ್ಮಣ ಸಮಾರಾಧನೆ, ಗಂಗಾ ಸಮಾರಾಧನೆ ಮುಂತಾದ ಅನೇಕಗಳನ್ನು ಮಾಡ್ತಾ ಪುಣ್ಯದ ರಾಶಿಯನ್ನೇ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಪುಣ್ಯದ ಬೆಟ್ಟವನ್ನೇ ತಮ್ಮದಾಗಿಸಿಕೊಂಡಿದ್ದಾರೆ. ಆ ಕೋನೇರಿ ಆಚಾರ್ಯ ಮೊದಲಾದ ಪಂಡಿತರೇನು ಬಂದಿದ್ರೋ ಅವರೆಲ್ಲರಿಗೂ ಕೂಡ ವೈಕುಂಠ ನಿವಾಸ ಮಾಡಿದಷ್ಟು ಸಂತೋಷವಾಗ್ತಾ ಇದೆ ಅಂತೆ. ಹೀಗೆ ಫಾಲ್ಗುಣ ಕೃಷ್ಣ ಪಕ್ಷ ಷಷ್ಠಿವರೆಗೂ ಅದೇ ಊರಿನಲ್ಲಿ ಇದ್ದಾರೆ, ತ್ರಿವೇಣಿ ಸಂಗಮದಲ್ಲಿ. ಅನಂತರ ಮುಂದೆ ವಾರಾಣಸಿಗೆ ಹೋಗಬೇಕು ಅಂತ ಸಪ್ತಮಿ ದಿವಸ ತಾವರು ಮುಂದೆ ಹೋಗಿದ್ದಾರೆ. ಆ ಕಾಶಿ ಯಾತ್ರಾಗ ಹೋಗಬೇಕಾದ್ರೆ ಒಂದು ಕಡೆ ಇವರು ತಂಗಿದ್ದಾರೆ ರಾತ್ರಿ. ಮುಂದೆ ಸುಂಕದ ಕಟ್ಟಿ ಅಂದರೆ ರೋಡ್ ಟ್ಯಾಕ್ಸ್ ಅನ್ನು ವಸೂಲಿ ಮಾಡ್ತಾರಲ್ಲ, ಅವರ ಒಂದು ಸುಂಕದ ಕಟ್ಟೆ ಮುಂದೆ ಇದೆ. ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಇವರೆಲ್ಲ ಅಲ್ಲಿ ತಮ್ಮ ಬಿಡಾರವನ್ನು ಹಾಕಿಕೊಂಡು ಅಲ್ಲೇ ಇದ್ದಾರೆ. ರಾತ್ರಿ ಸ್ವಾಮಿಗಳು ಒಬ್ಬರೇ ತಮ್ಮ ಡೇರೆಯಲ್ಲಿ ಕುಳಿತಿದ್ದಾರೆ. ಮುಂದೆ ಕೆಲವು ಹಣ್ಣುಗಳಿದೆ ಮಂತ್ರಾಕ್ಷತೆ ಬುಟ್ಟಿಯಲ್ಲಿ. ಸ್ವಾಮಿಗಳು ಒಬ್ಬರೇ ಕೂತಾಗ ಒಬ್ಬ ಮ್ಲೇಚ್ಛ ಆಜಾನುಬಾಹು ಉದ್ದಗಿದ್ದಾನೆ, ಕೆಂಪು ಮುಖದವ, ಅವನು ಗಡ್ಡ ಎಲ್ಲ ಬಿಟ್ಟುಕೊಂಡು ಬಂದಿದ್ದಾನೆ. ಬಂದವನು ಏನಂತಾನೆ, ನೀನು ಈ ಸಂಘದ ನೇತ, ನಿನ್ನನ್ನು ನೀನು ಸನ್ಯಾಸಿಗಳ ವೇಷದಲ್ಲಿ ಮರೆಮಾಚಿಕೊಂಡು ದುಡ್ಡಿಲ್ಲದವನಂತೆ ನೀನು ತೋರ್ತಾ ಇದ್ದಿ, ಆದರೆ ನಿನ್ನಲ್ಲಿ ಬೇಕಾದಷ್ಟು ದುಡ್ಡಿದೆ, ಕೊಡು ನನಗೆ ದುಡ್ಡು ಅಂಥೇಳಿ ತನ್ನ ಭಾಷೆಯಲ್ಲಿ ಬಹಳ ಗದರಿದ ಧ್ವನಿಯಲ್ಲಿ, ಗದರಿಸುವ ಧ್ವನಿಯಲ್ಲಿ ಅವನು ಹೇಳಿದ್ದಾನೆ. ಹೇಳಿದಾಗ ಸ್ವಾಮಿಗಳಿಗೆ ಏನು ಮಾಡಬೇಕು ಇಂತಹ ಸಂದರ್ಭದಲ್ಲಿ ಅಂತ ವಿಚಾರ ಮಾಡ್ತಾ ಇರುವಾಗ ಅವರು ಯಾವಾಗಲೂ ಮಾಡ್ತಾ ಇರೋದೇನೋ ಅದೇ ಅವ್ರ ತಲೆಯಲ್ಲಿ ಬರುತ್ತೆ. ಯಾವಾಗಲೂ ಅವರು ಗುರು ಸ್ಮರಣೆ ಮಾಡುವವರು, ಆ ಗುರು ಸ್ಮರಣೆ ಮಾಡುವ ಅವರಿಗೆ ಒಂದು ತಲೆಯಲ್ಲಿ ಬಂತಂತೆ, ದ್ವಿರಿಮಂ ಶ್ಲೋಕ ಮಾಪಠಂ ಅಂತ ಹೇಳ್ತಾರೆ. ಎರಡು ಸತ್ಯ ಈ ಶ್ಲೋಕ ಹೇಳಿದೆ. ಯಾವ ಶ್ಲೋಕ ಅದು? ಸಮಾಶ್ರಯೇತ್ ಗುರುಂ ಭಕ್ತ್ಯ ಮಹಾವಿಶ್ವಾಸ ಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಸಮಾಶ್ರಯೇತ್ ಗುರುಂ ಭಕ್ತ್ಯ, ಗುರುಗಳನ್ನು ಭಕ್ತಿಯಿಂದ ಆಶ್ರಯಿಸಿ, ಮಹಾವಿಶ್ವಾಸ ಪೂರ್ವಕ ಗುರುಗಳನ್ನು ನಾನು ನೆನೆದಿದ್ದೇನೆ, ನನ್ನ ಕಾರ್ಯ ನಿಶ್ಚಿತವಾಗಿ ಆಗೇ ಆಗುತ್ತೆ ಎಂಬುದಾಗಿ ಅವರು ಚಿಂತನೆ ಮಾಡತಕ್ಕಂಥದ್ದು. ಸಮಾಶ್ರಯೇತ್ ಗುರುಂ ಭಕ್ತ್ಯ ಮಹಾವಿಶ್ವಾಸ ಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ, ನಿನ್ನ ತಲೆ ಎಲ್ಲ ಭಾರಗಳನ್ನು ಗುರುಗಳ ಪಾದದಲ್ಲಿ ಇರಿಸು.
ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀ ಪಾದ ಪಂಕಜೆ. ಇದನ್ನು ಎರಡು ಸಲ ಹೇಳಿದ್ರಂತೆ. ಎರಡು ಸಲ ಹೇಳಿ ಅವನು ಕೊಡು ದುಡ್ಡು ಕೊಡು ಅಂತೇಳಿ ಪೀಡಿಸ್ತಾ ಇದ್ದಾನೆ. ಕೈಯಲ್ಲಿ ಒಂದು ಹಣ್ಣು ಸಿಕ್ತು. ಆ ಹಣ್ಣು ಅವನ ಕೈಗೆ ಹಾಕಿ, ಹಣ್ಣು ಅವನ ಕೈಗೆ ಹಾಕಿದ್ರೆ ಅವನು ಹಣ್ಣು ದುಡ್ಡು ಕೇಳಿ ಬಂದವನಿಗೆ ಒಂದು ಹಣ್ಣು ಕೊಟ್ಟರೆ ತಗೊಂಡು ಹೋಗ್ತಾನೇನ್ರಿ? ಅದನ್ನ ಮುಖಕ್ಕೆ ಎಸಿತಾನೆ, ದುಡ್ಡು ಕೊಡು ಅಂತ ಬಲಾತ್ಕಾರ ಮಾಡ್ತಾನೆ. ಇನ್ನೇನಾದರೂ ಮಾಡಬಹುದಾಗಿತ್ತು. ಆದ್ರೆ ಆ ಸತ್ಯನಾಥರ ಮಹಿಮಾ ಬಲ ಏನಿದೆ ನೋಡಿ, ಅದೇನಾಯ್ತು? ಗುರುಗಳ ಸ್ಮರಣೆ, ಗುರುಗಳ ಪಾದದಲ್ಲಿ ವಿಶ್ವಾಸ ಮಾಡು ಎನ್ನುವ ಮಾತು. ಈ ಮಾತು ಗುರುಗಳ ಮಹಾತ್ಮ್ಯವನ್ನು ಹೇಳತಕ್ಕಂತಹ ಮಾತು. ಈ ಮಾತಿನ ಮೂಲಕ ಸತ್ಯನಾಥನ ಸ್ಮರಣೆಯನ್ನು ಅವರು ಮಾಡಿಕೊಂಡ್ರೆ ಅದರಿಂದ ಆದದ್ದೇನು ಅಂತಂದ್ರೆ, ಹಣ್ಣು ತೆಗೆದುಕೊಂಡವ ಸೀದ ಹೊರಗೊರಟು. ಇವನು ಹೊರಗೆ ಹೋದ್ಮೇಲೆ ಆ ಹೊರಗಿರತಕ್ಕಂತಹ ಸುಂಕದ ಕಟ್ಟೆಯ ಜನ ಇವನನ್ನು ನೋಡಿದ್ರು. ಇವನು ಯಾಕೆ ಡೇರೆ ಒಳಗೆ ಹೋದ? ಹೋಗಿದ್ದಾನೆ, ಹೊರ ಬಂದಿದ್ದಾನೆ ಅಂದ್ರೆ ಏನೋ ದುಡ್ಡು ವಸೂಲಿ ಮಾಡ್ಕೊಂಡು ಬಂದಿದ್ದಾನೆ. ಮುಂದೆ ಆ ಜನರೆಲ್ಲ ಏನ್ ಹೇಳ್ತಾರೆ, ನಿಮ್ಮವನೇ ಯಾರೋ ಬಂದಿದ್ರು, ಅವರು ನಮ್ಮ ಕಡೆಯಿಂದ ಈಗಾಗಲೇ ದುಡ್ಡು ವಸೂಲಿ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಆ ರಸ್ತೆಯ ಕರವನ್ನು ಕಟ್ಟಬೇಕಾದದ್ದನ್ನೆಲ್ಲ ಕಟ್ಟಿಬಿಟ್ಟಿದ್ದೇವೆ, ಆದ ಕಾರಣ ನಾವು ಈಗ ಕಟ್ಟುವುದು ಬೇಕಿಲ್ಲ ಅಂತ ಆ ಜನರೆಲ್ಲ ಕರವನ್ನು ಕೊಡದೆ ಮುಂದೆ ಹೋಗ್ತಾರೆ. ಆಮೇಲೆ ರಾಜ ನಮ್ಮನ್ನು ಶಿಕ್ಷಿಸ್ತಾನೆ. ಇಷ್ಟಕ್ಕೆಲ್ಲ ಕಾರಣ ಈ ಧೂರ್ತ ಅಂಥೇಳಿ ಅವನನ್ನು ಹಿಡಿದು ತಮ್ಮ ಪದತ್ರಾಣಗಳಿಂದ ಅವನನ್ನು ಹೊಡೆದಿದ್ದಾರೆ. ಸತ್ಯಾಭಿನವ ತೀರ್ಥ ಶ್ರೀಪಾದಗಳವರಂತಾರೆ, ಸಮಾಶ್ರಯ ಗುರುಂ ಭಕ್ತ್ಯ, ಇದು ಅನಿಷ್ಟ ನಿವೃತ್ತಿ, ಮುಂದೆ ದುಷ್ಟರ ಶಿಕ್ಷಣ, ಅದು ಇಷ್ಟಪ್ರಾಪ್ತಿ ಇದ್ದ ಹಾಗೆ. ಹೀಗೆ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಎರಡೂ ಈ ಶ್ಲೋಕದಿಂದ ಆಯಿತು. ಆಮೇಲೆ ನಾನು ವಿಚಾರ ಮಾಡಿದೆ, ಈ ಎಲ್ಲ ಜನರನ್ನು ಕರೆದುಕೊಂಡು ಈ ರೀತಿ ಕಾಶಿ ಯಾತ್ರಕ್ಕೆ ಹೋಗೋದು ಒಟ್ಟಿಗೆ ಹೋದ್ರೆ ಕಣ್ಣು ಬೀಳುತ್ತೆ ಎಲ್ಲರದು, ನಮಗೆ ಅದರಿಂದ ಬಹಳ ಆಪತ್ತು. ಪ್ರತಿ ಸಲ ಗುರು ಸ್ಮರಣೆ ಮಾಡೋದು ಆಪನ್ ನಿವೃತ್ತಿಗೆ ಅಂತ ಆಗಿಬಿಡುತ್ತೆ. ಹಾಗಲ್ಲ, ವಿಷ್ಣು ಪ್ರೀತಿಗಾಗಿ, ಗುರುಗಳ ಅನುಗ್ರಹಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಆದ ಕಾರಣ ಸ್ವಲ್ಪ ಈ ಮಂತ್ರಗಳ ಫಲಗಳು ಲೌಕಿಕವಾಗದಂತೆ ವಿಷ್ಣು ಪ್ರೀತಿಯ ಕಡೆ ಹರಿಯುವಂತೆ ನಾವು ಮಾಡಿಕೊಳ್ಳಬೇಕು ಅಂತ ವಿಚಾರ ಮಾಡಿದ್ರಂತೆ. ಗುರುಸ್ಮರಣೆ ಮಾಡೋದೇ ನಿಜ, ಆದರೆ ಅದು ವಿಷ್ಣು ಪ್ರೀತಿಗಾಗಿ ಗುರು ಪ್ರೀತಿಗಾಗಿ ಆಗಬೇಕು ಅಂಥೇಳಿ ವಿಚಾರ ಮಾಡಿ ಅವರು ಗುರುಸ್ಮರಣೆ ಮಾಡ್ತಾ ಒಂದು ಐದಾರು ಜನ ಶಿಷ್ಯರು, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹಾಚಾರ್ಯರು, ಅಲಂಕಾರ ಮಾಧವ, ರಘುನಾಥಾಚಾರ್ಯರು, ಕಾಶಿ ನಿವಾಸಿಗಳಾದ ಮಾಧವಾಚಾರ್ಯರು, ಗೋಟೂರು ಶ್ರೀನಿವಾಸಾಚಾರ್ಯರು ಮತ್ತು ಇನ್ನೊಬ್ಬರು ಗೋಟೂರು ಶ್ರೀನಿವಾಸ ಅಂತೇಳಿ ಒಬ್ಬ ದ್ವಾರಪಾಲಕ, ಮತ್ತು ಮಹಾಜನ ತಿಮ್ಮಣ್ಣ, ಮತ್ತು ಗಯಾ ವಿಷ್ಣುಪಾದದ ಗಯಾಪಾಲಕನಾಗಿರ್ತಕ್ಕಂಥ ಆನಂದ, ಇವರಿಷ್ಟು ಮಂದಿಯಿಂದ ಅವರು ಹೊರಟಿದ್ದಾರೆ. ಆ ಹೊರಟು ಆ ಮುಂದೆ ನದಿ ದಾಟಬೇಕು. ನದಿ ದಾಟಬೇಕಾದ್ರೆ ಆ ಪ್ರಾತಃ ಕಾಲದಲ್ಲಿ ಸುಮಾರು 6-7 ಗಂಟೆ. ಇವರು ಬರ್ತಿದ್ದು ಹೇಗೆ ಅಂದ್ರೆ ಮಲಾದ್ಯುತ್ಸರ್ಜಕ ಇವ, ತಮಗೆ ಅವಶ್ಯಕವಾದ ಗೋಪಿ ಚಂದನ ಮುದ್ರೆ ಪುಸ್ತಕ ಇತ್ಯಾದಿಗಳನ್ನು ಕೂಡ ಬಿಟ್ಟು ಹೊರಟುಬಿಟ್ಟಿದ್ದಾರೆ. ನೋಡುವವರಿಗೆ ಇವರಲ್ಲಿ ಏನೋ ಸುಮ್ಮನೆ ಕೈಕಾಲಿ ಹೊರಟಿದ್ದಾರೆ ಇವರು ಅಂತ ಅನಿಸಿರ್ಬೇಕು. ಆ ರೀತಿಯಾಗಿ ಏನೋ ಒಂದು ತಮಗೆ ಯಾವುದೋ ತಗೊಂಡು ಅವರು ಹೊರಟುಬಿಟ್ರು. ಈ 5-6 ಜನ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಹೋಗಿ ನದಿ ದಂಡೆಗೆ ಬಂದಿದ್ದಾರೆ. ನದಿ ದಂಡೆಗೆ ಇವರು ಬಂದ್ರೆ ಆ ನಾವಿಕ ಕೆಲವು ಜನರನ್ನು ಹತ್ತಿಸಿಕೊಂಡು ಅರ್ಧ ನದಿಗೆ ಹೋಗಿದ್ದ. ಇವರನ್ನು ನೋಡಿದ ಕೂಡಲೇ ಆ ನಾವನ್ನು ವಾಪಸ್ ತಂದ. ವಾಪಸ್ ತಂದು ಇವರನ್ನು ಹತ್ತಿಸ್ಕೋಬೇಕು ಅಂತ. ಅಷ್ಟರಲ್ಲೇ ಒಬ್ಬರೇನು ಹೇಳಿದ್ರು, ಏ ಇವರೆಲ್ಲ ಅಲ್ಲಿ ಸುಂಕ ಕಟ್ಟಿ ಬಂದಿರೋದಿಲ್ಲ, ಹಾಗೆ ತಪ್ಪಿಸಿಕೊಂಡು ಬಂದ್ಬಿಟ್ಟಿರ್ತಾರೆ ಇವರು ಮುಂಜಾನೆ ಎದ್ದು, ಆದ ಕಾರಣ ಇವರು ಸುಂಕ ಕಟ್ಟಿದ್ದಾರೋ ಇಲ್ಲೋ ವಿಚಾರ ಮಾಡ್ರಿ ಅಂತ ಒಬ್ಬವ. ಇಲ್ಲ, ಇವರು ಆ ಸಂಘದ ನೇತ, ಬಹಳ ದುಡ್ಡಿರುತ್ತೆ ಇವರಿಗೆ, ದುಡ್ಡು ಕೊಡದೆ ಬಂದ್ಬಿಡ್ತಾರೆ ಇವರು, ದುಡ್ಡು ಇಸ್ಕೋಬೇಕು ಇವ್ರ ಹತ್ರ ಅಂತ. ಅವಾಗ ಒಬ್ಬ ಅದ್ವೈತಿ ಸನ್ಯಾಸಿಗಳಿದ್ದರಂತೆ, ಅವರಂದ್ರು ಇವ್ರ ಹತ್ರ ಏನ್ ದುಡ್ಡಿರುತ್ತೆ, ಕೇವಲ ಮಣ್ಣಿನ ಪಾತ್ರೆ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಇವರು, ಇವರಲ್ಲಿ ಏನ್ ದುಡ್ಡು ಇಟ್ಟಿರೋದಿಲ್ಲ, ಪಾಪ ದಾಟ್ಸಪ್ಪ ದಾಟ್ಸು ಅಂತ ಹೇಳಿಬಿಟ್ರು. ಅವರ ಆ ಸನ್ಯಾಸಿಗಳನ್ನ ಮಾತು ಕೇಳಿ ಇವರು 8 ಜನರನ್ನು ನದಿ ದಾಟಿಸ್ಬಿಟ್ಟಿದ್ದಾರೆ. ಗಂಗೆಯ ಆ ದಡಿಯಲ್ಲಿ ಕಾಶಿ,
ಆ ಕಾಶಿಗೆ ಬಂದಿದ್ದಾರೆ. ಮಧ್ಯಾಹ್ನದ ಕಾಲದಲ್ಲಿ ಕಾಶಿ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅಲ್ಲಿ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿ ಆಮೇಲೆ ತಮ್ಮ ಜಪವನ್ನು ಮಾಡಿದ್ದಾರೆ ಮತ್ತು ಮಧ್ಯಾಹ್ನ ಕಾಲದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಆ ಮಣಿಕರ್ಣಿಕಾ ಘಾಟ್ ಇದೆ. ಆ ಮಣಿಕರ್ಣಿಕಾ ಘಾಟಿನಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಗೌರಿ ಮತ್ತು ಶಿವ, ಶಚಿ, ಇಂದ್ರದೇವರು ಎಲ್ಲ ದೇವತೆಗಳು ಬಂದು ಮಧ್ಯಾಹ್ನ ಮಣಿಕರ್ಣಿಕಾ ಅಂತ ಆ ಮಣಿಕರ್ಣಿಕಾ ಘಾಟ್ನಲ್ಲಿ ಸ್ನಾನ ಮಾಡ್ತಾರೆ ಅಂತಿದೆ. ಆ ಮಣಿಕರ್ಣಿಕಾ ಘಾಟ್ನಲ್ಲಿ ಇವರು ಸ್ನಾನ ಮಾಡಿದ್ದಾರೆ, ಆನಂದವಾಯಿತು. ಅನಂತರದಲ್ಲಿ ಬಿಂದು ಮಾಧವ ಇತ್ಯಾದಿಗಳನ್ನೆಲ್ಲ ದರ್ಶನ ಮಾಡಿದ್ದಾರೆ. ಆಮೇಲೆ ಮುಂದೆ ಆ ಕಾಶಿಯಲ್ಲಿ ತಾವು ಇರ್ತಾ ಇದ್ದಾರೆ. ಅಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ವೈಭವ ಏನು ನಡೀತು ಅಂತನ್ನುವುದನ್ನು ಈ ಮುಂದೆ ಹೇಳ್ತಾ ಇದ್ದಾರೆ. ಹೀಗೆ ಬಂದದ್ದು ಚೈತ್ರ ಶುದ್ಧ ಪ್ರತಿಪದ, ಅದು ಕ್ರೋಧನ ನಾಮ ಸಂವತ್ಸರ. ಆ ಸಂವತ್ಸರದಲ್ಲಿ ಅದು ಯಾತ್ರಾ ಹೊರಟಿರತಕ್ಕಂಥದ್ದು. ಈಗ ಚೈತ್ರ ಶುದ್ಧ ಪ್ರತಿಪದ ಬಂದಿದೆ. ಆ ಚೈತ್ರ ಶುದ್ಧ ಪ್ರತಿಪದ ದಿನ ಕ್ಷಯನಾಮ ಸಂವತ್ಸರ ಆರಂಭ ಆಯಿತು ದಕ್ಷಿಣ ದಿಕ್ಕಿನಲ್ಲಿ. ಅಂತೂ ಆ ದಿವಸ ಏನಾಗಿದೆ, ಕೊಂಕಣ ದೇಶದ ಒಬ್ಬ ಯತಿಗಳು ರಾಘವೇಂದ್ರ ಯತಿ ಅಂತ ಅವರ ಹೆಸರು, ಅವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಬರ್ತಾ ಇದ್ದಾರೆ ಅಂತ ಅವರಿಗೆ ಸುದ್ದಿ ತಿಳಿದಿದ್ದಾರೆ. ಅವರು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ನಮಸ್ಕಾರ ಹಾಕಿ ಕಾಶಿಯಲ್ಲಿ ಈ ಸಂದರ್ಭದಲ್ಲಿ ಹೇಗಿದೆ ಅಂತಂದ್ರೆ, ಮ್ಲೇಚ್ಛರಾಜರ ಒಂದು ಆಳ್ವಿಕೆ ಇಲ್ಲಿದೆ, ಇಲ್ಲಿ ಬಹಳ ದೌರ್ಜನ್ಯ ಇದೆ. ಬ್ರಾಹ್ಮಣರು ಯಾರೂ ಕೂಡ ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅನ್ಯೇಕಕ್ಕೆ ಕೂಡುವ ಹಾಗಿಲ್ಲ. ಯಾರಾದರೂ ಇಲ್ಲಿ ಅನ್ಯೇಕಕ್ಕೆ ಕೂತ್ರೆ ಅವರ ದೇವರ ಪೆಟ್ಟಿಗೆಗಳನ್ನು ಗಂಗೆಯಲ್ಲಿ ಹಾಕಿಬಿಡ್ತಾರೆ, ಅವರನ್ನು ಕಾಲಿಂದ ಒದಿತಾರೆ, ಈ ರೀತಿ ಎಲ್ಲ ಮಾಡ್ತಾರೆ. ಆದ್ದರಿಂದ ಈ ಕಾಶಿ ಯಾತ್ರ ನಿತ್ಯದ ಯಾತ್ರ, ಯಾರು ಮಾಡುವವರಿದ್ದಾರೆ ಅವರಿಗೆ ವಿಶೇಷ ತೆರಿಗೆಗಳನ್ನು ಹಾಕ್ತಾರೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ನಿಮಗೆ ನಾನೊಂದು ಉತ್ತಮ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ಏನ ವ್ಯವಸ್ಥೆ ಅಂತಂದರೆ, ಅದನ್ನು ಹೇಳ್ತಾರೆ, ಇಲ್ಲೇ ಗಂಗಾ ನದಿಯ ದಡದ ಮೇಲೆ ಒಬ್ಬ ಕ್ಷತ್ರಿಯ ಇದ್ದಾನೆ. ಆ ಕ್ಷತ್ರಿಯನ ಮನೆ ಬಹಳ ವಿಶಾಲವಾಗಿದೆ, ಅನೇಕ ಕೋಣೆಗಳು ಅಲ್ಲಿದೆ, ಚಿಕ್ಕ ಚಿಕ್ಕ ಕೋಣೆಗಳು ಇದೆ, ದೊಡ್ಡ ದೊಡ್ಡ ಸ್ಫಟಿಕದಂತೆ ಇರತಕ್ಕಂತಹ ಕೋಣೆಗಳು, ಬೇಕಾದಷ್ಟು ಜನ ಆಳು ಕೋಳು ಎಲ್ಲ ಇದ್ದಾರೆ. ಹೀಗಾಗಿ ಆಳು ಇದೆ, ಕಾಳು ಇದೆ, ಬೇಕಾದಷ್ಟಿದೆ, ನಿಮಗೆ ಎಲ್ಲ ರೀತಿಯ ವ್ಯವಸ್ಥೆ ಆಗತ್ತೆ. ಪ್ರತಿನಿತ್ಯ ಗಂಗಾ ಸ್ನಾನ ತಪ್ಪೋದಿಲ್ಲ, ನಿಮ್ಮ ಅನೇಕಕ್ಕೂ ಯಾವ ವಿಘ್ನ ಬರೋದಿಲ್ಲ ಅಂತ ಹೇಳಿ ಅವನು ಆ ಸನ್ಯಾಸಿಗಳು ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ರಾಜಮಂದಿರಕ್ಕೆ ನೀವು ಕಾಶಿಗೆ ಬಂದ ತಕ್ಷಣ ನಮಗೆ ಸಿಗಲಿ ಅಂತ ಹೇಳಿದರು. ಆ ರೀತಿಯಾಗಿ ಇವರು ಕಾಶಿಗೆ ಹೊರಟಿದ್ದಾರೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ರಾಜವತ್ ಪ್ರವಿಶೇದ್ ಗ್ರಾಮಂ ಚೋರವನ್ ನಿಸ್ಸರೇದ್ ಬಹಿಃ. ನೀನು ಊರಲ್ಲಿ ಪ್ರವೇಶ ಮಾಡುವಾಗ ರಾಜನಂತೆ ಪ್ರವೇಶ ಮಾಡಿ, ನಿನ್ನ ಪ್ರವೇಶ ಅದು ಬಹಳ ಜನರಿಗೆ ಆನಂದದಾಯಕವಾಗಬೇಕು, ನಿನ್ನ ಬರುವಿಕೆಯನ್ನು ಜನರು ಕಾಯ್ತಾರೆ. ನೀನು ಆ ಊರಿಂದ ಹೊರಡುವಾಗ ಚೋರನಂತೆ ಹೊರಟುಬಿಡು. ಚೋರನಂತೆ ಹೊರಡು, ಇದರ ಅಭಿಪ್ರಾಯ ಏನು ಅಂತಂದ್ರೆ, ಚೋರ ತಾನು ಮನೆಯಿಂದ ಹೊರಡಬೇಕಾದ್ರೆ ಯಾವ ಅಭಿಮಾನ ಇರೋದಿಲ್ಲ, ಅವನು ತನಗೆ ಬೇಕಾದ ವಸ್ತುಗಳನ್ನು ತಾನು ದೋಚ್ತಾನೆ, ದೋಚಿದ ಮೇಲೆ ಉಳಿದ ಯಾವುದ್ರ ಬಗ್ಗೆ ಅವನು ಹಿಡಿಸ್ಕೊಳ್ಳೋದಿಲ್ಲ, ಹೊರಗೆ ಹೋಗ್ಬೇಕಾದ್ರೆ ಬಾಗಿಲು ತೆಕ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ. ಅವನೇನು ಮತ್ತೆ ಬಾಗಿಲು ಕೀಲಿ ಹಾಕ್ಬೇಕು, ನಾನು ಬರುವಾಗ ಕೀಲಿ ಹಾಕಿತ್ತು ಮತ್ತೆ ಹೇಗೆ ಅಂತ ಈ ತರಹ ಯಾವ ವಿಚಾರಗಳನ್ನು ಇಟ್ಕೊಂಡಿದ್ದೆ. ಅರ್ಥಾತ್ ಇದರ ಅಭಿಪ್ರಾಯ, ಎಷ್ಟೇ ಜನ ನಿನಗೆ ಮರ್ಯಾದೆ ಮಾಡಿದರೂ ಕೂಡ ನೀನು ಆ ಮರ್ಯಾದೆಗೆ ಆಸೆ ಪಟ್ಟು ಅವರ ಆಧಾರಕ್ಕೆ ನೀನು ಗುರಿಯಾದವನು ಎಂಬುದಾಗಿ ನಿನ್ನಷ್ಟಕ್ಕೆ ನೀನು ತಿಳಿದು ಯಾವುದೋ ಅಭಿಮಾನಕ್ಕೆ ಸಿಕ್ಕಿಬಿದ್ದು ಅಲ್ಲೇ ನೀನು ಇದ್ದು ಆ ವೈಭವಗಳನ್ನೆಲ್ಲ ಅನುಭವಿಸುತ್ತಾ ಇರಬೇಡ, ಯಾವುದರ ಮೇಲೆ ಅಭಿಮಾನವಿಲ್ಲದೆ ಅಲ್ಲಿಂದ ಹೊರಟು ಹೋಗು, ಇದರ ಇಷ್ಟಾರ್ಥ.
ಚೌರ್ಯ ಮಾಡುವುದು ಅರ್ಥಲ್ಲ. ಮತ್ತೆ ಚೌರ್ಯ ಮಾಡುವ ವ್ಯಕ್ತಿ ಯಾವ ತರಹ ನಿರಭಿಮಾನಿಯಾಗಿರ್ತಾನೆ ಅದರ ವಿರುದ್ಧಲ್ಲೂ ಕೂಡ ನೀನು ನಿರಭಿಮಾನಿಯಾಗಿ ಇರು. ಚೋರನಂತೆ ನಿರಭಿಮಾನಿಯಾಗಿ ನೀನು ಹೋಗು, ನಿಸ್ಸಂಗಿಯಾಗಿ ಹೋಗು. ಹಾಗೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಪ್ರಯಾಗಕ್ಕೆ ಬಂದಾಗ ಅವರಿಗೆ ಭಾರಿ ವ್ಯವಸ್ಥೆ, ಎಲ್ಲ ಎಲ್ಲ ಒಂದು ಮರ್ಯಾದೆ. ಅಲ್ಲಿಂದ ಹೊರಡುವಾಗ ಮಾತ್ರ ಕೇವಲ ಒಂದು ಮಣ್ಣಿನ ಕಲಶ ದಂಡ ಎರಡಿಟ್ಕೊಂಡು ಹೊರಟಿದ್ದಾರೆ. ಈಗ ಕಾಶಿಗೆ ಬಂದ್ರೆ, ಕಾಶಿಗೆ ಬಂದಾಗ ಆ ರಾಘವೇಂದ್ರ ಯತಿಗಳು ಇವರನ್ನು ಆ ಮಹಾರಾಜನಂತೆ ಇರುವ ಆತನ ಮನೆಯನ್ನು ಪ್ರವೇಶ ಮಾಡಿಸಿದರೆ, ಕ್ಷತ್ರಿಯನ ಮನೆಯನ್ನು ಪ್ರವೇಶ ಮಾಡಿಸಿದರೆ ಅಲ್ಲಿ ಇರ್ತಕ್ಕಂತಹ ಆ ಕ್ಷತ್ರಿಯರು ಮತ್ತು ಅವರ ಎಲ್ಲ ಜನರು ಕೂಡ ಇವರಿಗೆ ಸ್ವಾಗತ ಮಾಡಿ ಆರತಿಯನ್ನು ಮಾಡಿ ಕರೆದಿದ್ದಾರೆ. ಸ್ವಾಮಿಗಳು ಹೇಳ್ತಾರೆ, ನನ್ನ ಕೈಯಲ್ಲಿದ್ದಿದ್ದು ಒಂದು ದಂಡ, ಒಂದು ಮಣ್ಣಿನ ಕಲಶ, ಇದು ಬಿಟ್ಟರೆ ಇನ್ನೊಂದು ವಸ್ತು ಇಲ್ಲ. ನಾನು ಮಹಾಪೀಠಾಧಿಪತಿ ಅಂತನೋ ತೋರಿಸುವ ಯಾವ ಲಾಂಛನವೂ ಇಲ್ಲದೆ ಇದ್ದರೂ ಕೂಡ ನಮ್ಮ ಗುರುಗಳ ಅನುಗ್ರಹದಿಂದ ನನಗೆ ಇಷ್ಟೆಲ್ಲ ವೈಭವ ನಡೆಯಿತು. ಅಲ್ಲೇ ಚೈತ್ರ ಶುದ್ಧ ನವಮಿ, ರಾಮನವಮಿ, ರಾಮದೇವರ ಪೂಜೆ ಮಾಡಬೇಕು. ರಾಮದೇವರ ಪ್ರತಿಮೆಗಳೆಲ್ಲ ಅಲ್ಲಿ ಇವೆ. ಪೂಜೆ ಮಠದ ವೈಭವದಿಂದ ಆಗ್ಬೇಕು, ಯಾಕೆ ಇವರು ಮಠದ ಸ್ವಾಮಿ. ಹಾಗಾಗಿ ಚೈತ್ರ ಶುದ್ಧ ನವಮಿ ಅಲ್ಲಿ ರಾಮದೇವರ ಪಂಚಾಮೃತ ಅಭಿಷೇಕ ಆಯಿತು. ಆ ಅಭಿಷೇಕಕ್ಕೆ ಏನೆಲ್ಲ ವ್ಯವಸ್ಥೆ ಇತ್ತು ಅಂತಂದ್ರೆ, ದೊಡ್ಡ ಮಂಟಪ, ಬಾಳೆ ಕಂಬಗಳು, ಅಡಿಕೆ ಕಂಬಗಳು, ತೆಂಗಿನ ಕಂಬಗಳು, ನಿಂಬೆ ಹಣ್ಣಿನ ಒಂದು ಅಲ್ಲಲ್ಲಿ ನಿಂಬೆ ಹಣ್ಣುಗಳನ್ನು ಕಟ್ಟಿದ್ದರು ಮತ್ತು ಮಾವಿನ ಕಾಯಿಗಳನ್ನು ಕಟ್ಟಿದ್ದಾರೆ, ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ. ತೋರಣದ ಉಪಾಧಿಯಲ್ಲಿ ಬಹಳ ರಮ್ಯವಾಗಿರತಕ್ಕಂಥದ್ದು, ಉತ್ತಮವಾದ ಹಾಲು. ನಮ್ಮ ದೇಶದಲ್ಲಿ ಅಷ್ಟು ಹಾಲು, ಅಷ್ಟು ಮೊಸರು, ಅಂತಹ ತುಪ್ಪ, ಅಷ್ಟು ಜೇನುತುಪ್ಪ, ಆ ವಿಧವಾದ ಬಿಳಿಯಾದ ಸಕ್ಕರೆ ಸಿಗಲಿಕ್ಕಿಲ್ಲ. ಅಲ್ಲಿ ಅಷ್ಟೆಲ್ಲ ನಮಗೆ ಲಭ್ಯವಾಯಿತು. ಅವುಗಳಿಂದ ವೈಭವೋಪೇತವಾಗಿ ರಾಮದೇವರು ಪೂಜೆ ಮಾಡಿದರು. ಏನೂ ಒಯ್ದಿದ್ದಿಲ್ಲ, ಆ ಗೋಪಿಚಂದನ ಮುದ್ರೆ ಅವೆಲ್ಲ ಕೂಡ ಸಿಕ್ಕಿದೆ. ಮಧ್ವಶಾಸ್ತ್ರದ ಗ್ರಂಥಗಳು ಸಿಗಬೇಕಲ್ಲ, ಅವುಗಳನ್ನು ಅಲ್ಲಿ ವ್ಯಾಸ ನರಸಿಂಹಾಚಾರ್ಯರು ಅಂತ ಕಾಶಿಯಲ್ಲಿ ಒಬ್ಬರಿದ್ದರು. ಅವರು ಶ್ರೀಮದ್ ಭಾಗವತವನ್ನು, ಮಹಾಭಾರತವನ್ನು, ಮಧ್ವಶಾಸ್ತ್ರದ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅವುಗಳಿಂದ ಎಲ್ಲ ನಡೀತಾ ಇದೆ. ಆದರೆ ಈ ಸಂಘದ ನೇತ ಒಬ್ಬವ ಮಾಂಡೋಗಣಿ ವ್ಯಾಸರಾಜ ಅನ್ನುವರನ್ನು ಇವರು ಮಾಡಿದ್ರು. ಆದರೆ ಇವರ ಸಂಘದಲ್ಲೇ ಒಬ್ಬ ಇದ್ದ, ಆತನ ಹೆಸರು ವೆಂಕಟಪತಿ ಇದ್ದ. ಆತ ಅನೇಕ ಸಲ ಜನರನ್ನು ಕಾಶಿ ಯಾತ್ರ ಮಾಡಿಸ್ಕೊಂಡು ಬರ್ತಾ ಇದ್ದ. ಹೀಗಾಗಿ ಎಲ್ಲ ಕಡೆ ಅವನಿಗೆ ಪರಿಚಯ. ಆ ವ್ಯಕ್ತಿಗೆ ಏನೊಂದು ಅಭಿಮಾನ ಅಂದ್ರೆ, ಈ ಸಂಘದ ನೇತ ನಾನಾಗ್ಬೇಕು. ಎಷ್ಟೋ ಸಲ ಬಂದು ಕೇಳಿದ್ದ. ಆದರೆ ಮಾಂಡೋಗಣಿ ಅನ್ನೋವರಿಗೆ ಆ ನೇತೃತ್ವವನ್ನು ಸ್ವಾಮಿಗಳು ಕೊಟ್ಟರು. ಅದರಿಂದ ಆತ ಬೇಸರಗೊಂಡ. ಎಷ್ಟೋ ಸಲ ಕೋನೇರಿ ಆಚಾರ್ಯರು ಮೊದಲಾದವರ ಹತ್ರ ಹೋಗಿ, ನನಗೆ ಸ್ವಾಮಿಗಳು ನನ್ನ ವಶ, ಸ್ವಾಮಿಗಳು ನನಗೆ ಹೇಳಿದ್ದಾರೆ ನೀವೆಲ್ಲರೂ ಕೂಡ ನನಗೆ ಒಂದೊಂದು ಬೆಳ್ಳಿ ನಾಣ್ಯವನ್ನು ಕೊಡಬೇಕು ಅಂತ ಅವರನ್ನು ಹೋಗಿ ಪೀಡಿಸ್ತಾ ಇದ್ದ. ಅದು ಸ್ವಾಮಿಗಳ ಕಿವಿಗೆ ಬಿತ್ತು. ಆವಾಗ ಸ್ವಾಮಿಗಳು ಹೇಳಿದ್ರು, ನಿನ್ನನ್ನು ಸಂಘದಿಂದ ಹೊರಹಾಕಿದ್ದೇನೆ ಅಂತ ಕಾಶಿಯಲ್ಲಿ ಇರುವಾಗ ಹೇಳಿದರು. ಆತನಿಗೆ ಇನ್ನೂ ಸಿಟ್ಟು ಬಂತು, ನೇರವಾಗಿ ಆತ ಹೋದ. ಆ ಕಾಶಿ ಮ್ಲೇಚ್ಛರಾಜನಿಗೆ ಹೇಳಿದ, ಒಬ್ಬರು ಬಂದಿದ್ದಾರೆ ನಮ್ಮೂರಿಗೆ ಸನ್ಯಾಸಿಗಳು. ಆ ಸನ್ಯಾಸಿಗಳು ಅಂತಂದ್ರೆ ಎಲ್ಲ ಯಾರ್ಯಾರಿಗೆ ಕಿವಿ ತೂತಿದೆ ಅವರೆಲ್ಲ ಅವರ ಶಿಷ್ಯರು. ಇವರನ್ನು ಒಬ್ಬರನ್ನು ಹಿಡಿದ್ರೆ ನಿನಗೆ ಬೇಕಾದಷ್ಟು ಬೆಳ್ಳಿ ನಾಣ್ಯಗಳು ಸಿಗ್ತದೆ ಅಂತ ಹೇಳಿಬಿಟ್ಟು. ಹೀಗಾಗಿ ಅವನು ತನ್ನ ದೂತರನ್ನು ಕಳಿಸಿದ. ಮ್ಲೇಚ್ಛರು ಬಂದು, ಇಲ್ಲಿ ಯಾರೋ ಸನ್ಯಾಸಿಗಳಿದ್ದಾರೆ ದೊಡ್ಡ ಸಂಘದ ನೇತ, ಅವರನ್ನು ನಾವು ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ, ಅವರಲ್ಲೂ ಬುದ್ಧಿ ಇದೆಯಾ ನಿಮಗೆ ಅಂತ ಈ ಕ್ಷತ್ರಿಯ ರಾಜದೂತರೇನಿದ್ದಾರೆ ಅವ್ರು ಹೇಳಿದ್ರಂತೆ, ನಿನಗೇನಾದರೂ ಬುದ್ಧಿ ಇದೆಯಾ, ಸನ್ಯಾಸಿಯಲ್ಲಿ ಏನಿರುತ್ತೆ, ಒಂದು ಕೋಲು, ಒಂದು ಕಲಶ, ಎರಡು ಬಿಟ್ಟರೆ ಇನ್ನೊಂದು ಇರೋದಿಲ್ಲ, ಅದು ಮಣ್ಣಿನ ಕಲಶ,
ತೋಂಡೇನ್ಮಾಡ್ತೀಯಾ ದುಡ್ಡಿಲ್ಲ ಏನಿಲ್ಲ ಇಲ್ಲ, ನಾವು ಅವ್ರ ಹತ್ರ ಅವ್ರು ಹಿಡ್ಕೊಂಡು ಹೋಗಕ್ಕೆ ಬಂದಿದ್ದೇವೆ, ನಮಗೋ ನಮಗೂ ಯುದ್ಧವಾಗತ್ತೆ, ಸಾಯೋದು ಖಂಡಿತ ಅಂತ ಹೇಳಿ. ಯಾಕೆ ಸುಮ್ಮನೆ ಯುದ್ಧ ಮಾಡಬೇಕು, ಹೋಗಿ ರಾಜನಿಗೆ ಹೇಳಿದ್ರೆ ಆಯ್ತು ಅಂತ ಹೋಗಿ ಹೇಳಿದ್ದಾರೆ. ಅದು ಅಲ್ಲಿಗೆ ಮುಗಿತು. ಇನ್ನೂ ಕೆಲವರು ಗಂಗಾಪುತ್ರರು ಅಂತ, ಅವರೇನ್ ಕೆಲಸ ಅಂತಂದ್ರೆ ನಾವನ್ನ ಹಾಕಿ ಎಲ್ಲರನ್ನೂ ದಾಟಿಸೋದು. ಒಬ್ಬೊಬ್ಬರೇ ಈಗ ಲೆಕ್ಕ ಇಟ್ಕೊಳ್ಳೋದು ಕಷ್ಟ, ಯಾರ್ಯಾರು ಬಂದ್ರು, ಎಲ್ಲರೂ ದುಡ್ಡು ಕೊಟ್ರ ಇಲ್ಲ, ಇವ್ರ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ, ಆ ಅಷ್ಟು ಜನರ ದುಡ್ಡು ಒಬ್ಬವನ ಕಡೆಯಿಂದ ವಸೂಲಿ ಮಾಡಿಬಿಟ್ರೆ ಸುಲಭ ಎಂಬುದಾಗಿ ವಿಚಾರ ಮಾಡಿ ಅವ್ರೇನ್ ಮಾಡಿದ್ದಾರೆ, ಈ ಸ್ವಾಮಿಗಳನ್ನು ಹಿಡಿದು ಬಿಟ್ರೆ ಅವ್ರ ಸಂಘದಲ್ಲಿ ಇದ್ದವರೆಲ್ಲ ದುಡ್ಡು ನಮ್ಗೆ ವಸೂಲಿ ಆಗ್ತದೆ, ಆದ ಕಾರಣ ಇವರನ್ನು ನಾವು ಬಂಧಿಸ್ಬೇಕು, ಇವರನ್ನೇ ನಾವು ಇವ್ರ ಕಡೆಯಿಂದ ನಾವು ದುಡ್ಡು ಇಸ್ಕೊಳ್ಬೇಕು ಅಂತನ್ನೋದು ಅವ್ರ ತಲೆಯಲ್ಲಿ ಬಂತ. ಅವರು ಕಾಪಲವಾಗಿ ಕೂತಿದ್ದಾರೆ, ಕಾಯ್ತಾ ಕೂತಿದ್ದಾರೆ. ಕಾಯ್ತಾ ಕೂತಾಗ ಇಷ್ಟು ಸುದ್ದಿ ರಾಘವೇಂದ್ರಯತಿಗಳು ಸ್ವಾಮಿಗಳಿಗೆ ಬಂದು ಹೇಳಿದ್ರು, ಅವತ್ತು ಭಾರಿ ಉದ್ವಾರ್ಚನೆ ಆಗಿದೆ, ಎಲ್ಲ ಆಗಿದೆ, ರಾಮನವಮಿ ಸಾಯಂಕಾಲದ ಹೊತ್ತಿಗೆ ಸ್ವಾಮಿ ಈ ಊರಿಂದ ಹೊರಡಬೇಕಾದದ್ದು ಅನಿವಾರ್ಯ, ನಾಳೆ ಮತ್ತೆ ಅದೇ ತುರುಷ್ಕರು ಬಂದರೆ ಮತ್ತೆ ನಾವೆಲ್ಲ ಸಿಗ್ಬಿಡ್ತೇವೆ, ನಾನೊಂದು ಉಪಾಯ ಮಾಡಿದ್ದೇನೆ, ನೀವು ಈ ದಾರಿಯಿಂದ ಗಂಗೆಯಲ್ಲಿ ನಡೆದುಕೊಂಡು ಹೋಗ್ಬಿಡ್ರಿ, ಅಲ್ಲಿ ಮುಂದೆ ಹೋದರೆ ವಾರಣ ನದಿ ಎಲ್ಲಿ ಗಂಗೆಗೆ ಸೇರ್ತದೆ ಅಂತಹ ವಾರಣ ಘಾಟ್ ಅಲ್ಲಿ ನೀವು ಒಂದು ಹಡಗು ಬರುತ್ತೆ, ನಾನು ಅದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಸಣ್ಣ ನಾವು ತೆಪ್ಪ ಬರುತ್ತೆ, ಆ ತೆಪ್ಪದಲ್ಲಿ ನೀವು ಕುಳಿತುಕೊಂಡು ಆ ಕಡೆ ಹೋಗ್ಬಿಡ್ರಿ ಅಂತ ಹೇಳಿದರು. ಆ ರೀತಿ ಕಳ್ಕೊಂಡು ಹೋಗಿ ಅಂತ ಅಲ್ಲಿ ಬಿಟ್ಟಿದ್ದಾರೆ ಆ ಸನ್ಯಾಸಿಗಳು. ಸತ್ಯಾಗ್ರಹ ತೀರ್ಥ ಶ್ರೀಪಾದಂಗಳವರಂತಾರೆ, ರಾಜವತ್ ಪ್ರವಿಶೇತ್ ಗ್ರಾಮಂ ಚೋರವನ್ನಿಸ್ತರೆ ಬಹಿ. ರಾಜನಂತೆ ನಾನು ಕಾಶಿ ಪ್ರವೇಶ ಮಾಡಿದೆ ಪ್ರತಿಪದಾ ದಿನ, ಇವತ್ತು ಚೋರನಂತೆ ಯಾವ ಆಡಂಬರವಿಲ್ಲದೆ ನಿಸ್ಸಂಗನಾಗಿ ಹೊರಬರ್ತಾ ಇದ್ದೇನೆ. ನಾಲ್ಕು ಗಳಿಗೆ ಅಲ್ಲಿ ಆ ವಾರಣಾವತಿ ಆ ವಾರಣಾ ನದಿ ಎಲ್ಲಿ ಕಳೆದಿರ್ತದೆ ಅಲ್ಲಿ ಇವರು ಕಾಯ್ತಾ ಇದ್ರು. ನಾಲ್ಕು ಗಳಿಗೆ ಆದ ನಂತರ ತೆಪ್ಪ ಬಂತು, ರಾಘವೇಂದ್ರ ಯತಿಗಳು ಇವರನ್ನು ಹತ್ತಿಸಿಕೊಂಡು ಮುಂದೆ ಬಹಳ ದೂರ ಕರೆದುಕೊಂಡು ಹೋಗಿ ನಿರ್ಭಯವಾದ ಪ್ರದೇಶ ಎಲ್ಲಿದೆ ಅಲ್ಲಿ ಅವರನ್ನು ಬಿಟ್ಟಿದ್ದಾರೆ. ಮುಂದೆ ಅಲ್ಲಿಂದ ಗಯಾಕ್ಕೆ ಪ್ರಯಾಣ ಮಾಡಿದ್ದಾರೆ ಸ್ವಾಮಿಗಳು. ಈ ರೀತಿ ಕಾಶಿ ಎಲ್ಲಿ ಮಹಾ ವಿಪತ್ತುಗಳ ಕೂಪವಾಗಿದೆ, ಆ ಕಾಶಿಯಲ್ಲಿ ಯಾವ ವಿಪತ್ತು ಇಲ್ಲದೆ ಯಾವ ರೀತಿಯಾದ ತೊಂದರೆಗೊಳಗಾಗದೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸ್ನಾನ, ಮಧ್ಯಾಹ್ನದಲ್ಲಿ ಮಣಿಕರ್ಣಿಕಾ ಸ್ನಾನ, ದೇವತಾರ್ಚನ ಹಿಂದೆಂದೂ ಆಗದೇ ಇದ್ದಂಥ ರೀತಿಯಲ್ಲಿ ರಾತ್ರಿಯಲ್ಲಿ ರಾಮದೇವರ ಪೂಜೆ, ಮತ್ತೆ ಪುನಃ ಅನೇಕ ಹೂಗಳಿಂದ ದೇವತಾರ್ಚನೆ, ಮತ್ತೆ ಆ ಪಂಚಾಮೃತ ಅಭಿಷೇಕ ರಾಮನವಮಿ ಎಂದು ಹೀಗೆ ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ನವಮಿ ತನಕ ಅಲ್ಲಿ ಪೂಜೆ ಮಾಡಿದ್ದಾರೆ. ದಶಮಿ ದಿವಸ ಆ ಗಂಗಾ ದಾಟಿ ಮುಂದಿನ ಊರಿಗೆ ಹೋಗಿ ಅಲ್ಲಿಂದ ಸತತವಾಗಿ ಪ್ರಯಾಣ ಮಾಡಿ ಮುಂದೆ ಗಯಾ ಕ್ಷೇತ್ರವನ್ನು ಸೇರಿದರು. ಅಲ್ಲಿ ಏನಾಯಿತು ಅಂತನ್ನೋದನ್ನು ಮುಂದೆ ಹೇಳುತ್ತಾರೆ. ಇವತ್ತಿನ ಭಾಗದ ಈ ಉಪನ್ಯಾಸ ಇಲ್ಲಿಗೆ. ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ.